ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. KCET 2022 ಇದ್ರ ಬಗ್ಗೆ ಈಗ ತಾನೇ ಬಂದಿರುವಂತಹ ಹೊಸ ಮಾಹಿತಿಯನ್ನು ಈ ವಿಡಿಯೋ ತಿಳ್ಕೊಳ್ತಾ ಇದ್ದಾವೆ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ, ಅದನ್ನು ಪೂರ್ತಿಯಾಗಿ ನೋಡಿ. ಸರಿ, ಈಗ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ಹಿಂದೆ ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ ವಿದ್ಯಾರ್ಥಿಗಳು ಯಾರಿದ್ರು ಅವರ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನಡೆಸಿದರು. ಈಗ ಇತರ ಕ್ಲಾಸ್ನ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂದರೆ, ಈಗ ಕ್ಲಾಸ್ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಈ ಎಲ್ಲ ಕ್ಲಾಸ್ನ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಆಗತ್ತೆ ಅಂತ ಡೇಟ್ಸನ್ನು, ಅದೇ ರೀತಿ ಎಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕು ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಇದ್ರ ಬಗ್ಗೆ ಈಗ ತಿಳ್ಕೊಳ್ತಾದ್ರೆ, ಇತರ ಕ್ಲಾಸ್ನ ವಿದ್ಯಾರ್ಥಿಗಳು ಕ್ಲಾಸ್ ಎ ಮತ್ತು ಕ್ಲಾಸ್ ಬಿಯನ್ನು ಬಿಟ್ಟು ಇತರ ಕ್ಲಾಸಸ್ನ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಸೆಪ್ಟೆಂಬರ್ 14ರವರೆಗೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ರ್ಯಾಂಕಿಂಗ್ನ ಪ್ರಕಾರ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ನಂತರ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ ಅದು ಬೆಂಗಳೂರಿನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ನಡೆಯುತ್ತೆ. ಸೊ ಇತರ ಕ್ಲಾಸ್ನ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಡಾಕ್ಯುಮೆಂಟ್ಸನ್ನು ಅಂದರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅಂದರೆ ತಮಗೆ ಸಂಬಂಧಿಸಿದ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅದರ ಜೊತೆಗೇ ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಒಂದು ಸೆಟ್ ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ನಂತರ ಆ ಜೆರಾಕ್ಸ್ ಏನಿರುತ್ತೆ ಅದ್ರ ಮೇಲೆ ಗೆಸೆಟೆಡ್ ಆಫೀಸರ್ ಅಟೆಸ್ಟೇಷನ್ ಆಗಿರಬೇಕು, ಸರಿನಾ? ಸೊ ಆ ಶೆಡ್ಯೂಲ್ ಏನಿದೆ ಅದನ್ನು ನಾವು ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಅಪ್ಲೋಡ್ ಮಾಡಿರ್ತೇವೆ. ಸೊ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ಟಾಪ್ ಕಂಡ್ ಬಾಕ್ಸ್ ರೀತಿ ಡಿಸ್ಕ್ರಿಪ್ಷನಲ್ಲಿದೆ, ಹಾಗೆ ಟೆಲಿಗ್ರಾಮ್ನ ಲಿಂಕನ್ನು ಕೂಡ ಕೊಟ್ಟಿರ್ತೇವೆ, ಅಲ್ಲಿ ಕೂಡ ಶೇರ್ ಮಾಡಿದ್ದೇವೆ. ಸೊ ಜಾಯ್ನ್ ಆಗಿ ತಿಳ್ಕೊಳ್ಬಹುದು. ನಂತರ ವಿಡಿಯೋ ನಿಮಗೆ ಸಹಾಯ ಆಗಿದರೆ ನಿಮ್ಗೆಲ್ಲರೂ ಕೂಡ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಹೇಳಿ, ಶೇರ್ ಮಾಡಬೇಕು, ಶೇರ್ ಮಾಡಿ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ. ಒಂದು ನಿಮಿಷ, ಸಬ್ಸ್ಕ್ರೈಬ್ ಮಾಡಿಲ್ವಾ? ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.